ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣದ ಬಳಿ ಪ್ರತಿಭಟನಾ ನಿರತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣದ ಬಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಪ್ರತಿಭಟನಾ ನಿರತರು. ಸರ್ಕಾರಿ ಆದೇಶದ ವೇತನ ನೀಡುವಂತೆ ಆಗ್ರಹಿಸಿ ಒಂದು ಹೋರಾಟಕ್ಕೆ ಧುಮುಕಿದ್ದಾರೆ ಪ್ರತಿಭಟನಾ ನಿರತರು. ಸರ್ಕಾರಿ ನಿಧಿಯ ಅನ್ವಯ ವೇತನ ನೀಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನೌಕರರು. ಹಾಗೆ ಸರ್ಕಾರದ ನಿಧಿಯಿಂದ ವೇತನವನ್ನ ನೀಡುವುದಕ್ಕೆ ಮಾರ್ಚ್ 2ರಂದು ಆದೇಶವನ್ನ ನೀಡಲಾಗಿತ್ತು. 51,000 ನೌಕರರಿಗೆ ವೇತನವನ್ನ ನೀಡುವಂತಹ ಆದೇಶವನ್ನ ಹೊರಡಿಸಲಾಗಿತ್ತು. 18,000 ನೌಕರರನ್ನ ವೇತನದಿಂದ ಕೈಬಿಟ್ಟಿದೆ ಸ್ವಚ್ಛತಾಗಾರು. ಇನ್ನು ನೀರು ಘಂಟೆಗಳನ್ನ ಕೈಬಿಟ್ಟಿದೆ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೂ ಈ ಒಂದು ಜಾಥಾಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ ನೌಕರರು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಉಮೇಶ್. ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರಾಜ್ಯ ಗ್ರಾಮ ಪಂಚಾಯಿತಿಯ ನೌಕರರ ಸಂಘದಿಂದ. ಈ ಒಂದು ಪ್ರತಿಭಟನೆಯಕ್ಕೆ ಸುಮಾರು ಎಷ್ಟು ಜನ ಅಲ್ಲಿ ಜಮಾಯಿಸಿದ್ದಾರೆ, ಹಾಗೆ ಅವರ ಬೇಡಿಕೆಗಳೇನು ಅಂತ? ಎಸ್ ಪ್ರತಿಭಾ, ಈಗಾಗಲೇ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಯುತ್ತಿದೆ. ತಾವಲ್ಲಿ ಮುಷ್ಕರಕ್ಕೆ ಇವತ್ತೇನು ಮುಂದಾಗಿದ್ದಾರೆ. ಕಾರಣ ಏನಂತಂದ್ರೆ, ಈಗಾಗಲೇ ಏನೋ ರಾಜ್ಯ ಸರ್ಕಾರ ನಿಧಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುವವರಿಗೆ ಕನಿಷ್ಠ ವೇತನವನ್ನು ನೀಡುವುದಾಗಿ ಮಾರ್ಚ್ನಲ್ಲಿ ಒಂದು ಆದೇಶವನ್ನು ಹೊರಡುತ್ತೆ. ಅದರ ಅನ್ವಯ ಒಂದು ವೇತನವನ್ನು ಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಸುಮಾರು 51,000 ಹೆಚ್ಚು ನೌಕರರಿಗಾಗಲೇ ವೇತನವನ್ನು ಕೊಟ್ಟಿಲ್ಲ. ಅದರ ಜೊತೆ 51,000ಕ್ಕೆ ವೇತನ ನೀಡುವುದಾಗಿ ಘೋಷಣೆಯನ್ನು ಹೊರಡಿಸುತ್ತೆ ಮಾರ್ಚ್ ತಿಂಗಳಲ್ಲಿ. ಅದರಲ್ಲಿ 18,000 ನೌಕರನ್ನ ಕೈಬಿಟ್ಟಿದೆ. ಅದಕ್ಕೆ 1 ರೂಪಾಯಿ ಸಹ ವೇತನ ಕೊಟ್ಟಿಲ್ಲ ಮಾರ್ಚ್ ನಿಂದ ಆಗ್ಲೇ, ಯಾವುದೇ ರೀತಿ ಅವರಿಗೆ ವೇತನ ಕೊಟ್ಟಿಲ್ಲ. ಹೀಗಾಗಿ ಎಲ್ಲಾ ನೌಕರರು ಇವತ್ತು ಪ್ರತಿಭಟನೆಗೆ ಇಲ್ಲಿ ಇವತ್ತು ಅನಿರ್ದಿಷ್ಟ ಅವರಿಗೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದು ನಗರದ ರೈಲ್ವೆ ನಿಲ್ದಾಣದಲ್ಲಿ ಅನಿರ್ದಿಷ್ಟ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಸುಮಾರು 3,000 ಅಧಿಕ ಈಗಾಗಲೇ ಏನು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರಾಜ್ಯ ಸರ್ಕಾರ ಇಲ್ಲಿ ಬರಬೇಕು, ಸರ್ಕಾರದ ಅಧಿಕಾರಿಗಳು ಬರಬೇಕು, ಹಾಗೂ ಸಚಿವರು ಇಲ್ಲಿ ಬರಬೇಕು. ಸಚಿವರು ಬಂದು ನಮ್ಮ ಮೂಲ ಬೇಡಿಕೆಗಳನ್ನು ಈಡೇರಿಸಬೇಕು. ಏನು ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶವನ್ನು ಸರ್ಕಾರದ ನಿಧಿಯಿಂದ ನೌಕರರಿಗೆ ಕೊಡಬೇಕಾದ ವೇತನವನ್ನು ಸರಿಯಾಗಿ ನೀಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಒಂದು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇನ್ನೂ ಸಹ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ಪ್ರೊಟೆಸ್ಟ್ ಹೋರಾಟಗಾರರಿಗಾಗಿ ಈಗಾಗಲೇ ಇಲ್ಲಿನ ಬೃಹತ್ ಒಂದು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಸುಮಾರು ಇಲ್ಲಿಂದ ಒಂದು 12 ಗಂಟೆ ಸುಮಾರಿಗೆ ನಗರದ ಟೌನ್ ಹಾಲ್ ವರ್ ಟೌನ್ ಹಾಲ್ ಮುಖಾಂತರ ಮತ್ತೆ ಫ್ರೀಡಂ ಪಾರ್ಕ್ ವರೆಗೂ ಇಲ್ಲಿನ ಬೃಹತ್ ಜಾಥಾವನ್ನು ಹೋಗುತ್ತಾ ಮುಂದಾಗಿದ್ದಾರೆ. ಈಗಾಗಲೇ ಇಲ್ಲಿನ ರಾಜ್ಯ ಏನು ನೌಕರರ ಸಂಘದ ಸಚಿವರು ಏನು ಎಲ್ಲರೂ ಸಹ ಬರಬೇಕು ಅನ್ನೋ ಒತ್ತಾಯದ ಮೇರೆಗೆ ಈಗ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ರೆ ತಮಗೆ ವೇತನವನ್ನು ನೀಡಬೇಕು, ಏನು ರಾಜ್ಯ ಸರ್ಕಾರ ನಿಧಿಯಿಂದ ಘೋಷಣೆ ಮಾಡಿತ್ತು ಅಷ್ಟು ವೇತನವನ್ನು ನೀಡಬೇಕು ಅನ್ನೋದು ನಗರದ ರೈಲ್ವೆ ನಿಲ್ದಾಣದಲ್ಲಿ ಆಕ್ರೋಶ ಹೊರಹಾಕಿದ್ರೆ ಹೆಚ್ಚಿನ ಭಾಗದಲ್ಲಿ ಉತ್ತರ ಕರ್ನಾಟಕದ ಹೆಚ್ಚಿನ ಭಾಗದ ಜನರು ಇಲ್ಲಿ ಬಂದು ಆಕ್ರೋಶಕ್ಕೆ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.